ಸೊ ಎಲ್ಲರಿಗೂ ನಮ್ಗೆ ಕಿವಿಗೆ ಬಿದ್ದಿರೋದೇನು ಅಂತಂದ್ರೆ, ನಾವು ನೋಡಿರೋದೇನು ಅಂತಂದ್ರೆ, ರಚಿತಾರಾಮ್ ಅಂದಿದ ತಕ್ಷಣ ಆಸ್ ಗುರು ಸರ್ ಹೇಳಿದ್ರು, ಒಂದು ಒಳ್ಳೆ ಕಲಾವಿದೆ ಅಂಡ್ ವೆರಿ ಪ್ರೊಫೆಷನಲ್ ಹೀರೋಯಿನ್ ಅಂತ ಹೇಳಿದ್ರು. ಸೊ ಇದು ಅವ್ರು ಮಾತ್ರ ಹೇಳೋ ಮಾತಲ್ಲ, ನೀವು ವರ್ಕ್ ಮಾಡಿದಂತ ಎಲ್ಲಾ ಡಿರೆಕ್ಟರ್ ಪ್ರೊಡ್ಯೂಸರ್ ಹೇಳೋ ಮಾತಿದು. ಸೊ ಆ ಒಂದು ಖುಷಿಯನ್ನ ಯಾವ ರೀತಿ ವ್ಯಕ್ತಪಡಿಸ್ಕೊಳ್ತೀರಾ? ಅಂಡ್ ನೀವು ಇಂಡಸ್ಟ್ರಿಗೆ ಬಂದಾಗಿಂದ ಹಿಡಿದು ಇವತ್ತಿನವರೆಗೂ ಆ ಪ್ರಿನ್ಸಿಪಲ್ ನಿಮ್ಮಲ್ಲಿ ಇತ್ತಾ, ಇಲ್ಲ ಬಂದಿದ ತಕ್ಷಣ ನಾಳೆ ಏನಾಗುತ್ತೋ ಏನೋ, ಲೆಟ್ಸ್ ಗೋ ಅಹೆಡ್ ವಿತ್ ವಾಟ್ ವಿ ಹ್ಯಾವ್ ಅನ್ನೋ ಥರ ಹೇಗೆ? ನಾನು ಸಿ ಪ್ರಿನ್ಸಿಪಲ್ಸ್ ಖಂಡಿತವಾಗ್ಲೂ ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ. ನಮ್ಮ ತಂದೆ ಬಂದು ಆಬ್ವಿಯಸ್ಲಿ ನನ್ನ ತಂದೆ ಒಬ್ಬರೇ ಅಲ್ಲ, ಇಲ್ಲಿ ಇರೋವಂಥ ಪ್ರತಿಯೊಬ್ಬರ ತಂದೆ ಕೂಡ ಡಾಕ್ಟರ್ ರಾಜ್ಕುಮಾರ್ ಸರ್ ಫ್ಯಾನ್ ಆಗಿರ್ತಾರೆ. ಸೊ ಖಂಡಿತವಾಗ್ಲೂ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ಬಂದ ಕೂಡ ಅಂದರೆ ಲೈಕ್ ನನ್ನ ಮೊದಲನೇ ಸಿನಿಮಾ ಬುಲ್ಬುಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಪ್ಪ ಒಂದೇ ಹೇಳಿದ್ರು ಈ ಥರ, ಅವರು ಕೇಳಿದರು ತುಂಬ ವಿಷಯಗಳನ್ನ. ಒಬ್ವಿಯಸ್ಲಿ ಅದೇ ಇವಾಗ ಮೀಡಿಯಾಯಿಂದ ಒಂದಷ್ಟು ಇಂಟರ್ವ್ಯೂಸ್ ಎಲ್ಲ ಬಂದಿರುತ್ತೆ. ಸೊ ಅದರಲ್ಲಿ ಹೇಳಿದ್ರಂತೆ ಸರ್ ಡಾಕ್ಟರ್ ರಾಜ್ ಸರ್ ಈ ಥರ ಪಂಕ್ಚುಯಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಬಿಹೇವಿಯರ್ ತುಂಬ ಮ್ಯಾಟ್ರ್ ಆಗುತ್ತೆ, ನಾವೇನು ನಟನೆ ಮಾಡ್ತೀವೋ ಅದು ಒಂದು ಪಾತ್ರ ಆಗಿ ನಾವು ಕಾಣಿಸ್ಕೊತೀವಿ, ಬಟ್ ಆಫ್ ದ ಸ್ಕ್ರೀನ್ ನಾವೇನು ಇರ್ತೀವೋ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಸೊ ಪಾತ್ರಗಳು ಹಲವಾರು ಮಾಡಿರ್ಬೋದು, ಬಟ್ ನಾವು ನಾವಾಗಿರಬೇಕು. ನಾವು ಏನು ಅಂತ ಇಡೀ ಟೆಕ್ನಿಷಿಯನ್ಸ್ ನೋಡ್ತಿರ್ತಾರೆ, ಆ ಟೆಕ್ನಿಷಿಯನ್ ಇನ್ನೊಂದು ಸಿನಿಮಾ ಸೆಟ್ಗೆ ಹೋದಾಗ ಅವರು ತಚಾವ್ ಅಲ್ವಾ ಸ್ಪ್ರೆಡ್ ಆಗೋದು. ಸೊ ದಯವಿಟ್ಟು ನೀನು ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ, ಇಂಡಸ್ಟ್ರಿ ಇರೋವರೆಗೂ ನಿನ್ನ ಕೆಲಸ ದೇವರ ಕೆಲಸ ಅಂದ್ಕೊಂಡು ಆದಷ್ಟು ಅದಕ್ಕೆ ಬಿ ಡೆಡಿಕೇಟೆಡ್ ಆ್ಯಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡಿ, ಫಾಲೋ ಹೇಮ್ ಅಂತ. ಸೊ ದೇವರ್ ಡೇಸ್ ವೇರ್